हलो फ्रेंड्स नहीं मश्रूम कल्टिवेशन हे ये ताोंत मेसेज मेतरला नो नाता इले पिपी कवर भत्तुल हाँता ना स्पॉन हाँता नोड़ी यहाँ स्पॉन आगता पिपी कवर यु भत्तुल हाकी नोड़ी नान हाँता स्पॉन 30 ग्राम अंदर एर मुटी हाँते 30 ग्राम हाकद मैग रौंड एड्स हाकद मैग हुल आगे नोड़ हुल हाकद मैग यहाँ हाँ हुलू पुश हुलू आगे नोड़ी ना यहाँ हुल पुश्ता वे कईले वे कईले भत्त हुला हाकु इन कईले स्पॉन हाकु नोड़ी ना हमें पुश्तनी हाँ भत्त हुल हाँता इक रेस्ट इंच आगता नोड़ी भत्त हुला स्वल उदर हाकु हाकद मेले पुश्ती नोड़ी पुश्मी ओत कईली ಇತರ ಮುಷ್ಟಿ ಮಾಡಿ ಒತ್ತಬೇಕು ಅದು ಹುಲ್ಲು ಕೆಳಗಡೆ ಕುತ್ಕೋಬೇಕು ನೋಡಿ ಹಾಕಿದ ನೋಡಿ ಈಗ ಬತ್ತುಗಳನ್ನು ಹಾಕಿದ ತಕ್ಷಣ ಒತ್ತಬೇಕು ಇತರ ರೌಂಡ್ ಆಗಿ ಒತ್ತುಕಂತ ಬಂದ್ರೆ ಅದು ಒಳಗೆ ಟೈಟ್ ಆದ್ರೆ ಶಿಲೇಂದ್ರ ಬೆಳೆಯುತ್ತೆ ಚೆನ್ನಾಗಿ ಮಶ್ರೂಮ್ ಇಳುವರಿ ಜಾಸ್ತಿ ಬರ್ತಾ ಇದೆ ನೋಡಿ ಹಾಕ್ತೀನಿ ಬತ್ತುಗಳ ಮತ್ತು ರೌಂಡ್ ಆಗಿ ನೋಡಿ ರೌಂಡ್ ಆಗಿ ಒತ್ತಬೇಕು ನೀಟ್ನೆಸ್ ಇರಬೇಕು ಒಳಗಡೆ ಚೌಕಕ್ಕೆ ಒಂದು ಅತಿ ಸಿಲಿಂಡ್ರಿಕಲ್ ಆಕಾರವಾಗಿ ಇರಬೇಕು ಇನ್ನು ಮತ್ತೆ ಸ್ಪಾನ್ ಹಾಕ್ತಿದೀನಿ ನೋಡಿ ಸ್ಪಾನ್ ಇತರ ಇದೆ ನಂದು ಹೆಚ್ಚು ಸ್ಪಾನ್ ನೋಡಿ ಈಗ ಒಂದು ಮುಟ್ಟಿಗೆ ತೊಂದಿನಿ ಅಂದ್ರೆ ಒಂದು 15 ಗ್ರಾಂ ಇರುತ್ತೆ ಅದರಲ್ಲಿ ನೋಡಿ ಹಾಕ್ತೀನಿ ಸ್ಪಾನ್ ನೋಡಿ ಇದೆ ಸ್ಪಾನ್ ನೋಡಿ ಈಗ ಪಿಪಿ ಕವರ್ ಇಟ್ಕೊಂಡು ರೌಂಡ್ ಆಗಿ ಎಡ್ಜ್ ರೌಂಡ್ ಆಗಿ ದಂಡೆಯಲ್ಲಿ ಎಡ್ಜ್ ಎಡ್ಜ್ ಸೈಡ್ ಹಾಕಬೇಕು ಸೆಂಟರ್ ಹಾಕಬೇಕು ಸೆಂಟರ್ ಹಾಕಿದ್ರೆ ಅದು ಸುಮ್ಮನೆ ವೇಸ್ಟ್ ಅದು ಎಡ್ಜ್ ಅಲ್ಲಿ ಹಾಕಬೇಕು ಎಡ್ಜ್ ಬೆಳೆಯುತ್ತೆ ಜಾಸ್ತಿ ನೋಡಿ ಒಂದು 30 ಗ್ರಾಂ ಅಷ್ಟೇ ಹೆಚ್ಚು ಕಮ್ಮಿ 30 ರಿಂದ 40 ಗ್ರಾಂ ಅಷ್ಟೇ ಹಾಕಬೇಕು ಎರಡು ಎರಡು ಮುಟ್ಟಿಗೆ ಎರಡು ಮುಟ್ಟಿಗೆ ಮುಗಿತು ನೋಡಿ ಮತ್ತೆ ಅದರ ಮೇಲೆ ಬತ್ತುದು ಹಾಕಬೇಕು ನೋಡಿ ಹಾಕಿ ಬತ್ತುದು ಹಾಕಿ ಇತ ಪುಶ್ ಮಾಡಬೇಕು ಒತ್ತಬೇಕು ಮತ್ತೆ ಬತ್ತುದು ಹಾಕ್ತಿದೆ ನೀನು ಬಟ್ ಇನಿ ಫಸ್ಟ್ ಹಾಕಿದ್ದಲ್ಲ ಸ್ಪಾನ್ ಅದರಿಂದ ನೆಕ್ಸ್ಟ್ 3 ಇಂಚ್ ಆಗಬೇಕು ಮೇಲೆ 3 ಇಂಚ್ ಬೆಳೆಯಬೇಕು ಯಾಕಂದ್ರೆ ಮೇಲೆ ಮೇಲೆ ಹಾಕ್ತೀವಲ್ಲ ಅದು ಒಟ್ಟಿಗೆ ಬೆಳೆಯುತ್ತೆ ಬೆಳೆಯುವಾಗ ಒಂದು ಕೊಂಟ ಟಚ್ ಆಗಿ ಜಾಸ್ತಿ ಬೆಳೆಯಲ್ಲ ಇಳುವರಿ ಕಮ್ಮಿ ಬರ್ತದೆ ನೋಡಿ ಹಾಕ್ತಿದೆನ ಮತ್ತೆ ಇವಾಗ 3 ಇಂಚ್ ಹಾಕಿದ ಮೇಲೆ ಮತ್ತೆ ಬತ್ತುಗಳನ್ನು ಹಾಕ್ತಿದೀನಿ ಮತ್ತೆ ಹಾಕ್ತೀನಿ ನೋಡಿ ಸ್ಪಾನ್ ಈಗ ಬತ್ತುಗಳನ್ನು ಯಾವ ತರ ಪುಶ್ ಮಾಡ್ತೀನಿ ಗೊತ್ತಾ ಇದೀನಿ ನೋಡಿ ಬತ್ತುಗಳು ಚೆನ್ನಾಗಿರಬೇಕು 75% ನೀರು ಹೋಗಿರಬೇಕು ಇನ್ನು 25% ನೀರು ಅಷ್ಟೇ ಇರಬೇಕು ಇದರಲ್ಲಿ ನೋಡಿ ಈ ತರ ಚೆನ್ನಾಗಿ ಒತ್ತಬೇಕು ಒಂದು ಪಿಪಿ ಕವರ್ ಅಲ್ಲಿ 1 ಕೆಜಿ ಅಷ್ಟು ಬತ್ತುದುಲ್ಲು ತುಂಬಿರಬೇಕು ಅಂದ್ರೆ 1 ಕೆಜಿ ಅಷ್ಟು 1 ಕೆಜಿ ಮ್ಯಾಗೆ ನಮಗೆ ಸ್ಪಾ ಮಶ್ರೂಮ್ ಬೆಳೆಯಬಹುದು ನಾವು ಸ್ವಲ್ಪ ಕಮ್ಮಿ ತುಂಬಿದ್ರೆ ಬತ್ತುದುಲ್ಲು ಇಳುವರಿ ಕಮ್ಮಿ ಬರ್ತೈತೆ ನೋಡಿ ನಾನು ಸ್ಪಾನ್ ಹಾಕ್ತೀನಿ ಮತ್ತೆ ಈಗ 3 ಲೇಯರ್ ಆಯ್ತು 3ನೇ ಲೇಯರ್ಗೆ ಹಾಕ್ತಾ ಇರೋದು 2 ಲೇಯರ್ ಮುಗಿದಿದೆ ನೋಡಿ ಇದರಲ್ಲಿ ರೌಂಡ್ ಆಗಿ ಎಡ್ಜ್ ಹಾಕ್ತೀನಿ ಮತ್ತೆ ಇದರಲ್ಲಿ ಮ್ಯಾಗ ಹಾಕ್ತೀವಲ್ಲ ಕ್ಲೋಸ್ ಮಾಡ್ತೀವಿ ಇದರಲ್ಲಿ ಸೆಂಟರ್ ಹಾಕಿದ್ರು ನಡೆಯುತ್ತೆ ಆದರೆ 2 ಲೇಯರ್ ಇದಾವಲ್ಲ ಕೆಳಗೆ ಬಾಟಮ್ ಡೌನ್ ಇದೆಲ್ಲ ಅಲ್ಲೆಲ್ಲ ಹಾಕಬಾರ್ದು ರೌಂಡ್ ಆಗಿ ರೌಂಡಾಗಿ ಅಷ್ಟೇ ಹಾಕಬೇಕು ಸೆಂಟರ್ ಹಾಕಬಾರ್ದು ಈಗ ಟಾಪಲ್ಲಿ ಹಾಕ್ತೀನಲ್ಲ ಸ್ವಲ್ಪ ಸೆಂಟ್ರಲ್ಲಿ ಹಾಕಿಟ್ರೆ ಮ್ಯಾಲೇನು ಬೆಳಿತೈತೆ ಸಿಲಿಂಡರ್ ಅವಕಾಶ ಆಗುತ್ತೆ ನೋಡಿ ಹಾಕ್ತೀನಿ ಈಗ ಒಂದು ರಬ್ಬರ್ ಬ್ಯಾಂಡ್ ತರ್ತೀನಿ ಆ ಕಡೆ ಇಟ್ಟಿದ್ದೀನಿ ತಂದು ಹಾಕ್ತೀನಿ ನೋಡಿ ನಾನು ರಬ್ಬರ್ ಬ್ಯಾಂಡ್ ಯೂಸ್ ಮಾಡ್ತಾ ಇಲ್ಲ ಯಾಕಂದರೆ ಇಲ್ಲಿಗೆ ಇಲ್ಲಿ ಕಡಿದ್ರೆ ಅದು ಪಟ್ ಅಂತ ಹಾರಿಬಿಡ್ತೈತಿ ಹಾಗಾಗಿ ನಾನು ದಾರ ಕಟ್ ಮಾಡ್ಕೊಂಡಿದ್ದೀನಿ ದಾರ ಹಾಕಿ ಬಿಟ್ಟು ಕಟ್ತೀನಿ ಅದಕ್ಕೆ ನೋಡಿ ಈಗ ಈ ಥರ ಅದನ್ನು ಪುಶ್ ಮಾಡಿ ಚೀಲನ ಹತ್ತಿಕ್ಬೇಕು ಹತ್ತಿಕ್ಕಿ ಟೈಟಾಗಿ ಚೀಲದ ಕ್ಲೋಸ್ ಮಾಡೋಕ್ಕೆ ಟೈಟಾಗಿ ಹತ್ತಿಕೊಂಡಿಡೋದು ತಿರುಗಿಸ್ಬೇಕು ತಿರುಗಿಸಿ ಭಾಳ ಟೈಟ್ ಆಗಬೇಕದು ನೋಡಿ ಈಗ ಟೈಟ್ ಮಾಡಿದೆ ಈ ಟೈಟ್ ಮಾಡ್ಕೊಂಡು ಈ ಥರ ಹಿಡಿದು ರೌಂಡಾಗಿ ಸುತ್ತಾಕ್ಬೇಕು ನೋಡಿ ಅದಕ್ಕೆ ದಾರದ ಇದ್ದ ದಾರ ಕಟ್ ಮಾಡ್ಕೊಂಡು ಹಾಕ್ಕೊತಿದ್ದೆ ನೋಡಿ ರಬ್ಬರ್ ಬ್ಯಾಂಡ್ ಯೂಸ್ ಮಾಡ್ತಾ ಇಲ್ಲ ನಾನು ದಾರ ಟೈಟಾಗಿ ಕಟ್ಟಬೇಕು ಅಂದರೆ ಅದರಲ್ಲಿ ಆಕ್ಸಿಜನ್ ಹೋಗಬಾರ್ದು ಹೋದರೆ ಅದರಲ್ಲಿ ಸ್ವಲ್ಪ ಗಾಳಿ ಹರಡಿದರೆ ಬೆಳೆಯಲ್ಲ ಇಳುವರಿ ಕಮ್ಮಿ ಬರ್ತೈತಿ ಲೇಟಾಗಿ ಬೆಳೀತೈತಿ ನಿಮ್ಮ ಜಲ್ದಿ ಮಶ್ರೂಮ್ ಇಳುವರಿ ಬರಬೇಕು ಜಲ್ದಿ ಮಾಡ್ಬೇಕಂದ್ರೆ ಸ್ವಲ್ಪ ಚೆನ್ನಾಗಿ ಕಟ್ಟಿ ಗಾಳಿ ಹೋಗಲಾರ್ದಂಗೆ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಬೇಕಷ್ಟೇ ನೋಡಿ ದಾರ ಕಟ್ಟಿದೆ ನೋಡಿ ಮುಗಿದು ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಸಿಲಿಂಡ್ರಿಕಲ್ ಆಗಿದೆ ಎಷ್ಟು ನೀಟ್ನೆಸ್ ಆಗಿದೆ ನೋಡಿ ಅಕ್ಕ 1 ಲೇಯರ್ 2 ಲೇಯರ್ 3 ಲೇಯರ್ ಹಾಕಿದ್ದೀನಿ ನೋಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಈ ಥರ ನೀವು ಮಾಡ್ಬೋದು ಪಿಪಿ ಕವರಲ್ಲಿ ನಿಮ್ಗೆ ಏನಾರು ಡೌಟ್ ಇದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಓಕೆ ಬಾಯ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್.